ರಾಜ್ಯದಲ್ಲಿ ಬಹಳ ಸಂಚಲನವನ್ನು ಹುಟ್ಟು ಹಾಕಿದೆ ಹುಲಿ ಉಗುರು ಪ್ರಕರಣ. ಸೆಲೆಬ್ರಿಟಿಗಳು ಕೂಡ ಸಾಲು ಸಾಲು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಆದರೆ ಹುಲಿ ವೇಷವನ್ನು ಧರಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಾಟಾಳ್ ನಾಗರಾಜ್. ಮಲ್ಲೇಶ್ವರಂನ ಅರಣ್ಯ ಭವನ ಮುಂಭಾಗ ವಾಟಾಳ್ ಪ್ರತಿಭಟನೆ ಮಾಡ್ತಿದ್ದಾರೆ. ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ವನ್ಯಜೀವಿಗಳ ಸಂರಕ್ಷಣೆಗಾಗಿ ವಾಟಾಳ್ ನಾಗರಾಜ್ ಧರಣಿ ಮಾಡುತ್ತಿದ್ದಾರೆ. ವನ್ಯ ಮೃಗಗಳ ರಕ್ಷಣೆಗೆ ಒತ್ತಾಯಿಸಿ ಮಾಡ್ತಿರುವಂತಹ ಪ್ರತಿಭಟನೆ ಇದು. ಅಫ್ಕೋರ್ಸ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಬಂದಂತಹ ಈ ಕಾಯ್ದೆಯ ಪ್ರಕಾರ ಯಾವೆಲ್ಲ ಅಂಶಗಳಿದ್ದಾವೆ, ವನ್ಯ ಮೃಗಗಳ ರಕ್ಷಣೆ ಅಂದರೆ ಹೇಗೆ, ಯಾವುದನ್ನೆಲ್ಲ ವನ್ಯ ಮೃಗಗಳು ಅಂತ ಕರೀತಾರೆ, ಈ ವನ್ಯ ಮೃಗಗಳ ಚರ್ಮ ಇರ್ಬೋದು, ಉಗುರಿರ್ಬೋದು, ಹಲ್ಲಿರಬಹುದು ಅಥವಾ ಬಾಲ ಇರ್ಬೋದು, ಇವುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಯಾಕೆ ಅಪರಾಧ, ಹೀಗೆ ಜನಸಾಮಾನ್ಯರಿಗೆ ಒಂದಷ್ಟು ಜಾಗೃತಿ ಅನ್ನೋದು ಮೂಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸರಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕೆಲವೊಬ್ಬರು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಉಗುರನ್ನು ಚರ್ಮವನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಅದು ಅಕ್ಷಮ್ಯ ಅಪರಾಧ ಅನ್ನುವಂತಹ ಅರಿವು ಇದೆಯೋ ಇಲ್ವೋ ಜನಸಾಮಾನ್ಯರಿಗೆ ಖಂಡಿತವಾಗ್ಲೂ ಅದರ ಬಗ್ಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ ಅರಣ್ಯ ಭವನದ ಮುಂಭಾಗ ಪ್ರತಿಭಟನೆ ಮಾಡ್ತಿದ್ದಾರೆ. ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಅಂತ ಆಗ್ರಹಿಸ್ತಿದ್ದಾರೆ ಮತ್ತು ವನ್ಯಜೀವಿಗಳ ವನ್ಯ ಮೃಗಗಳ ರಕ್ಷಣೆಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ದಾರೆ. ಬಹಳ ಪ್ರಮುಖ ವಿಚಾರ, ಸಂತೋಷ್ ಹಳ್ಳಿಕಾರ್ ಧರಿಸಿದಂತಹ ಒಂದು ಹುಲಿ ಉಗುರು ಇವತ್ತು ಬಹಳಷ್ಟು ಹುಲಿ ಉಗುರುಗಳನ್ನು ಹೊರಗೆ ತೆಗೀತಾ ಇದೆ. ಸ್ಯಾಂಡಲ್ವುಡ್ನ ಹಲವು ನಟರು ಇದನ್ನು ಧರಿಸಿರುವ ಕುರಿತಂತೆ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.